ಹೆಲೋ ಆಲ್ ವೆಲ್ಕಮ್ ಟು ಇಂಗ್ಲೀಷ್ ಹೆಲ್ಮೆಂಟ್ಸ್ ಚುಡೇ ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಲರ್ನ್ ಸಮ್ ನ್ಯೂ ಇಂಟ್ರೆಸ್ಟಿಂಗ್ ಸ್ಪೋಕನ್ ಇಂಗ್ಲೀಷ್ ಸೆಂಟೆನ್ಸಸ್ ನಮ್ಮ ದಿನೀತ್ಯದ ಅನೇಕ ಸಂದರ್ಭಗಳಲ್ಲಿ ನಾವು ಕೋಪಗೊಳ್ತಾ ಇರ್ತೇವೆ ಜಗಳ ಆಡ್ತಾ ಇರ್ತೇವೆ ಮೂಡ್ ಔಟ್ ಆಗ್ತಾ ಇರ್ತೇವೆ ಅಂತಹ ಸಂದರ್ಭಗಳಲ್ಲಿ ನಮ್ಮ ಮೂಡನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಎಂತಹ ಸೆಂಟೆನ್ಸ್ಗಳನ್ನು ಫ್ರೇಜಸ್ಗಳನ್ನು ಬಳಸ್ತಾರೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಮಾಡ್ತಾ ಇದ್ದೇವೆ ಈ ವಿಡಿಯೋದಲ್ಲಿ ಮೊದಲು ಕನ್ನಡದ ಸೆಂಟೆನ್ಸನ್ನು ಕೊಡ್ತಾ ಹೋಗ್ತೇನೆ ನಂತರ ಸಮಾನವಾಗಿರ್ತಕ್ಕಂಥ ಇಂಗ್ಲೀಷ್ ಸೆಂಟೆನ್ಸ್ಗಳು ಬರ್ತಾ ಇರ್ತವೆ ಮೊದಲು ಇವು ಕನ್ನಡದ ವಾಕ್ಯವನ್ನು ನೋಡಿ ಇಂಗ್ಲೀಷ್ನಲ್ಲಿ ಹೇಳಲಿಕ್ಕೆ ಟ್ರೈ ಮಾಡ್ತಾ ಹೋಗಿ ಈ ಒಂದು ಅಭ್ಯಾಸ ನಿಮ್ಮ ಇಂಗ್ಲೀಷನ್ನು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ತುಂಬಾ ಸಹಾಯಕವಾಗುತ್ತೆ ನೀವು ನಮ್ಮ ಚಾನಲ್ನ ಮೊದಲ ಬಾರಿ ನೋಡ್ತಾ ಇದ್ರೆ ಕೊಳ್ಳೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಕನ್ನಡದಲ್ಲಿರುವ ಬೆಲ್ ಐಕೋನನ್ನು ಕ್ಲಿಕ್ ಮಾಡಿಕೊಂಡ್ರೆ ಮುಂದಿನ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ಸ್ ನೇರವಾಗಿ ನಿಮಗೆ ಸಿಗ್ತವೆ ಹಾಗೆಯೇ ಇಂಗ್ಲೀಷನ್ನು ಕಲಿಯಲು ಇಚ್ಛಿಸುವವರಿಗೆ ನಮ್ಮ ವೀಡಿಯೋಗಳನ್ನು ದಯವಿಟ್ಟು ಶೇರ್ ಮಾಡಿ ಲೆಟ್ಸ್ ಗೆಟ್ ಸ್ಟಾರ್ಟ್ ನಾನು ನಿನ್ನ ಮೇಲೆ ಕೋಪಗೊಂಡಿದ್ದೇನೆ ನಾನು ನಿನ್ನ ಮೇಲೆ ಕೋಪಗೊಂಡಿದ್ದೇನೆ ಅಂದರೆ ನಿನ್ನ ಮೇಲೆ ನನಗೆ ಕೋಪ ಬಂದಿದೆ ಇಂಗ್ಲೀಷ್ನಲ್ಲಿ ಹೇಳಿ ಯಾವ ಥರ ಹೇಳ್ತೀರಾ ಟ್ರೈ ಮಾಡಿ ಎಸ್ ಐ ಆ್ಯಮ್ ಆ್ಯಂಗ್ರಿ ವಿತ್ ಯು ಐ ಆಮ್ ಆ್ಯಂಗ್ರಿ ವಿತ್ ಯು ಇಲ್ಲಿ ಆ್ಯಂಗ್ರಿ ವಿತ್ ಯು ಅಂತಂದರೆ ನಾನು ನಿನ್ನ ಮೇಲೆ ಕೋಪಗೊಂಡಿದ್ದೇನೆ ಅಂದರೆ ನಿನ್ನ ಮೇಲೆ ನನಗೆ ಕೋಪ ಬಂದಿದೆ ಇಲ್ಲಿ ಒಂದು ಸಣ್ಣ ಚೇಂಜಸ್ಸನ್ನು ಮಾಡಿ ಇಲ್ಲಿ ಯು ಬದಲಾಗಿ ನನಗೆ ಅವನ ಮೇಲೆ ಕೋಪ ಬಂದಿದೆ ಅಂತ ಹೇಳಬೇಕು ಅಂತಂದರೆ ಐ ಆಮ್ ಆ್ಯಂಗ್ರಿ ವಿತ್ ಹಿಮ್ ನನಗೆ ಆಕೆಯ ಮೇಲೆ ಕೋಪ ಬಂದಿದೆ ಅಂತ ಹೇಳಬೇಕಂದ್ರೆ ಐ ಆಮ್ ಆ್ಯಂಗ್ರಿ ವಿತ್ ಹರ್ ನನಗೆ ಲತಾ ಮೇಲೆ ಕೋಪ ಬಂದಿದೆ ಅಂತ ಹೇಳಬೇಕಂತಂದರೆ ಐ ಆಮ್ ಆ್ಯಂಗ್ರಿ ವಿತ್ ಲತಾ ಸೊ ಈ ಥರ ನಾವು ಚೇಂಜಸ್ ಮಾಡೋದರಿಂದ ಸಾಕಷ್ಟು ಸೆಂಟೆನ್ಸ್ಗಳನ್ನು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ನೆಕ್ಸ್ಟ್ ಸಾಮಾನ್ಯವಾಗಿ ಬಳಸ್ತಾ ಇರ್ತೀವಲ್ಲ ದೂರ ಹೋಗು ನನ್ನಿಂದ ದೂರ ಹೋಗು ನನಗೆ ಕಾಣಿಸ್ಕೊಳ್ಬೇಡ ಹೊರಗಡೆ ಹೋಗು ಅಂಥೇಳಿ ಯಾವ ಥರ ಹೇಳ್ತೀರಾ ಇಂಗ್ಲೀಷಲ್ಲಿ ಗೆಟ್ ಲಾಸ್ಟ್ ಆರ್ ಗೋ ಅವೇ ಅಥವಾ ಗೆಟ್ ಔಟ್ ಗೆಟ್ ಲಾಸ್ಟ್ ಗೋ ಅವೇ ಗೆಟ್ ಔಟ್ ನಾನು ನಿನಗೆ ಕಪಾಳ ಕೊಡಿಯುತ್ತೇನೆ ನಾನು ನಿನಗೆ ಕಪಾಳ ಕೊಡಿಯುತ್ತೇನೆ ಇಂಗ್ಲೀಷ್ನಲ್ಲಿ ಹೇಳಿ ಐಲ್ ಸ್ಲ್ಯಾಪ್ ಯು ಐಲ್ ಸ್ಲ್ಯಾಪ್ ಯು ಸ್ಲ್ಯಾಪ್ ಅಂತಂದರೆ ಕಪಾಳ ಕೊಡಿಯೋದು ಐಲ್ ಸ್ಲ್ಯಾಪ್ ಯು ಅಂತಂದರೆ ನಾನು ನಿನಗೆ ಕಪಾಳ ಕೊಡಿಯುತ್ತೇನೆ ನೆಕ್ಸ್ಟ್ ಹೋಗಿ ಸಾಯಿ ನನಗೆ ಭಾಳ ಕೋಪ ಬಂದುಬಿಟ್ಟಿರುತ್ತೆ ಏನಾದರೂ ಕೇಳಿದರೆ ಹೇಳ್ತಾ ಇರ್ತೀವಲ್ಲ ಹೋಗಿ ಎಲ್ಲಾದರೂ ಸಾಯಿ ಹೋಗಿ ಸಾಯಿ ಅಂತ ಹೇಳ್ತಾ ಇರ್ತೀವಲ್ಲ ಸೊ ಇಂಗ್ಲೀಷ್ನಲ್ಲಿ ಗೋ ಟು ಹೆಲ್ ಅಂತ ಹೇಳ್ತಾರೆ ಗೋ ಟು ಹೆಲ್ ಇಲ್ಲಿ ಹೆಲ್ ಅಂತಂದರೆ ನರಕ ನಾವು ಯಾರಾದರೂ ಕೇಳಿದ್ದೀರಾ ಹೋಗಿ ನರ್ಕಕ್ಕೆ ಹೋಗು ಅಂಥೇಳಿ ಹೇಳಲ್ಲ ಇಂಗ್ಲೀಷ್ನಲ್ಲೇ ಈ ಥರ ಯೂಸೇಜ್ ಇದೆ ಗೋ ಟು ಹೆಲ್ ಅಂತೇಳಿ ಬಟ್ ಕನ್ನಡದಲ್ಲಿ ಗೋ ಟು ಹೆಲ್ ಅಂತಂದರೆ ಹೋಗ್ ಸಾಯಿ ಅಂತ ಹೇಳ್ಬೋದು ಹೋಗ್ ಸಾಯಿ ಅನ್ನೋದ್ರ ಬದಲಾಗಿ ಗೋ ಟು ಹೆಲ್ ಅಂತೇಳಿ ಬಳಕೆ ಮಾಡ್ಕೊಳ್ಬೋದು ನೆಕ್ಸ್ಟ್ ನನ್ನ ಸಹನೆ ಪರೀಕ್ಷಿಸಬೇಡ ಅಂದರೆ ನನಗೆ ಭಾಳ ಕೋಪ ಬರ್ತಾ ಇದೆ ನನ್ನ ಸಹನೇನ ಪರೀಕ್ಷಿಸಬೇಡ ಯಾವ ಥರ ಹೇಳ್ತಾರೆ ಇಂಗ್ಲೀಷ್ನಲ್ಲಿ ಸಹನೆ ಅನ್ನೋದಕ್ಕೆ ಪೇಷನ್ಸ್ ಅಂತಾರಂತೆ ಗೊತ್ತಲ್ಲ ಹೇಳಿ ಸೆಂಟೆನ್ಸ್ ಮಾಡಲಿಕ್ಕೆ ಟ್ರೈ ಮಾಡಿ ಡೋಂಟ್ ಟೆಸ್ಟ್ ಮೈ ಪೇಷನ್ಸ್ ಡೋಂಟ್ ಟೆಸ್ಟ್ ಮೈ ಪೇಷನ್ಸ್ ಬಿಗಿ ಹಿಡಿದು ಮಾತನಾಡು ಏನಾದರೂ ತಪ್ಪಾದರೆ ತಪ್ಪಾಗಿ ಮಾತಾಡಿದರೆ ಹೇಳ್ತಾ ಇರ್ತೀವಲ್ಲ ನಾಲ್ಗೆ ಬಿಗಿ ಹಿಡಿದು ಮಾತಾಡು ಅಂತೇಳಿ ನಲ್ಲಿ ಯಾವ ಥರ ಹೇಳ್ತಾರೆ ಮೈಂಡ್ ಯುವ ಟಂಗ್ ಮೈಂಡ್ ನೆಕ್ಸ್ಟ್ ನಿನ್ನ ಕೆಲಸ ನೋಡ್ಕೋ ನಿನ್ನ ಕೆಲಸ ಏನಿದೆನೋ ಅಷ್ಟನ್ನು ಮಾತ್ರ ನೋಡ್ಕೋ ಅಂದರೆ ಬೇರೆಯವ್ರ ಕೆಲಸದಲ್ಲಿ ತಲೆ ಹಾಕಬೇಡ ನಿನ್ನ ಕೆಲಸ ಏನಿದೆನೋ ಅಷ್ಟನ್ನು ಮಾತ್ರ ನೋಡ್ಕೊ ಅಂತ ಹೇಳ್ತಾ ಇರ್ತೀವಲ್ಲ ಮೈಂಡ್ ಇವೋ ಓನ್ ಬಿಸ್ನೆಸ್ ಮೈಂಡ್ ಇವೋ ಓನ್ ಬಿಸ್ನೆಸ್ ಇಲ್ಲಿ ಬಿಸ್ನೆಸ್ ಅಂತಂದರೆ ವ್ಯಾಪಾರ ಅಲ್ಲ ಯಾವುದಾದ್ರೂ ಕೆಲಸ ಇರ್ಬೋದು ನಿನ್ನ ಕೆಲಸ ನೀನು ನೋಡ್ಕೊ ಅಂತ ಹೇಳಬೇಕಂದ್ರೆ ಮೈಂಡ್ ಇವರ್ ಓನ್ ಬಿಸ್ನೆಸ್ ಅಂತೇಳಿ ಹೇಳ್ತಾರೆ ನೆಕ್ಸ್ಟ್ ಒನ್ ನಾನು ನಿನನ್ನು ಸಾಯಿಸ್ತೀನಿ ನಾನು ನಿನ್ನ ಸುಮ್ಮನೆ ಬಿಡೋದಿಲ್ಲ ನಿನ್ನ ಸಾಯಿಸ್ತೀನಿ ಆಯಿಲ್ ಕೆಳಿಯು ಆಯಿಲ್ ಕೀಳಿಯು ನಾನು ನಿನ್ನ ಚರ್ಮ ಸುಲಿತೀನಿ ನಾನು ನಿನ್ನ ಚರ್ಮ ಸುಲಿತೀನಿ ಐ ವಿಲ್ ಪೀಲಿ ಓ ಸ್ಕಿನ್ ಐ ವಿಲ್ ಪೀಲಿವೋ ಸ್ಕಿನ್ ಇಲ್ಲಿರ್ತಕ್ಕಂಥ ವರ್ಡನ್ನು ಗಮನಿಸಿ ಪೀಲ್ ಪೀಲ್ ಅಂತಂದರೆ ಸುಲಿಯೋದು ಯಾವುದಾದ್ರೂ ಹಣ್ಣಿನ ಸಿಪ್ಪೆ ಸುಲಿಯೋದನ್ನು ಕೂಡ ಪೀಲಿಂಗ್ ಅಂತ ಕರೀತಾರೆ ಐ ಆಮ್ ಪೀಲಿಂಗ್ ಬನಾನಾ ನಾನು ಬಾಳೆಹಣ್ಣಿನ ಸಿಪ್ಪೆಯನ್ನು ಸುಲಿತಾ ಇದ್ದೀನಿ ಪೀಲ್ ಅಂತಂದರೆ ಸುಳಿಯೋದು ಐ ವಿಲ್ ಪೀಲ್ ಯುವರ್ ಸ್ಕಿನ್ ಅಂತಂದರೆ ನಾನು ಇನ್ನ ಚರ್ಮ ಸುಳಿತೇನೆ ನೆಕ್ಸ್ಟ್ ನಾನು ಇನ್ನು ಮೂಳೆ ಮುರಿಯುತ್ತೇನೆ ಹೇಳ್ತಾ ಇರ್ತೀವಲ್ಲ ಇನ್ನು ಮೂಳೆ ಮುರಿತೀನಿ ಅಂತೇಳಿ ಐ ವಿಲ್ ಬ್ರೇಕ್ ಯುವ ಬೋನ್ಸ್ ಐ ವಿಲ್ ಬ್ರೆಕ್ ಯುವ ಬೋನ್ಸ್ ನಾನು ಇನ್ನನ್ನು ಹೊಡೆಯುತ್ತೇನೆ ನಾನು ಇನ್ನನ್ನು ಹೊಡೆಯುತ್ತೇನೆ ಹೇಳಿ ಇಂಗ್ಲೀಷ್ನಲ್ಲಿ ಹೇಳಿ ಐ ವಿಲ್ ಯು ಐ ವಿಲ್ ಯು ಸೊ ಏನಾದರೂ ತೊಗೊಂಡು ಹೊಡೆಯೋದನ್ನು ತ್ರಾಶ್ ಅಂತ ಕರೀತಾರೆ ಬಿಟ್ ಅಂತಂದರೆ ಸುಮ್ಮನೆ ಹೊಡೆಯೋದು ಟು ದ ನೆಕ್ಸ್ಟ್ ಸೆಂಟೆನ್ಸ್ ನನ್ನ ಜೊತೆ ಇಟ್ಕೊಳ್ಬೇಡ ಯಾರ ಜೊತೆ ಆದರೂ ಇಟ್ಕೊ ನನ್ನ ಜೊತೆ ಇಟ್ಕೊಳ್ಬೇಡ ಅಂತ ಹೇಳ್ತಾ ಇದ್ದೀವಿ ಇಂಗ್ಲೀಷ್ನಲ್ಲಿ ಹೇಳಬೇಕು ಅಂತಂದರೆ ಡೋಂಟ್ ಮೆಸ್ ವಿತ್ ಮೀ ಡೋಂಟ್ ಮೆಸ್ ವಿತ್ ಮೀ ನೆಕ್ಸ್ಟ್ ಒನ್ ನಾನು ನಿನ್ನನ್ನು ಬಿಡುವುದಿಲ್ಲ ನೀನು ಹೇಳಿಗೋದ್ರು ನಾನು ನಿನ್ನನ್ನು ಬಿಡೋದಿಲ್ಲ ನಾನು ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಾ ಇರ್ತೀವಲ್ಲ ಐ ವೋಂಟ್ ಸ್ಪೇರ್ ಯು ಐ ವೋಂಟ್ ಸ್ಪೇರ್ ಯು ನನ್ನ ವಿಷಯದಲ್ಲಿ ಮೂಗು ತೂರಿಸಬೇಡ ಅಂದರೆ ನನ್ನ ವಿಷಯದಲ್ಲಿ ತಲೆ ಹಾಕಬೇಡ ನಿನಗೆ ಇದು ಸಂಬಂಧಿಸಿದೆಲ್ಲ ನನ್ನ ವಿಷಯದಲ್ಲಿ ಅನಾವಶ್ಯಕವಾಗಿ ಎಂಟರ್ ಆಗಬೇಡ ಅಂತ ಹೇಳ್ತಾ ಇರ್ತೀವಲ್ಲ ಡೋಂಟ್ ಇಂಟರ್ಫಿಯೋ ಇನ್ ಮೈ ಅಫೇರ್ಸ್ ಡೋಂಟ್ ಇಂಟರ್ಫಿಯೋ ಇನ್ ಮೈ ಅಫೇರ್ಸ್ ಹೆಚ್ಚಿಗೆ ಮಾತನಾಡಬೇಡ ಸಾಕು ಇಲ್ಲಿಗೆ ನಿಲ್ಲಿಸು ಮುಂದೆ ಮಾತಾಡಬೇಡ ಹೆಚ್ಚಿಗೆ ಮಾತಾಡಬೇಡ ಅಂತ ಹೇಳ್ತಾ ಇರ್ತೀವಲ್ಲ ಡೋಂಟ್ ಟಾಕ್ ಎನಿ ಮೋವ್ ಡೋಂಟ್ ಟಾಕ್ ಎನಿ ಮೋ ನನ್ನನ್ನು ಬೆದರಿಸ್ಬೇಡ ಸೊ ಯಾರನ್ನಾದರೂ ಬೆದರಿಸ್ತಾ ಇರಬೇಕಾದ್ರೆ ಇಂಗ್ಲೀಷ್ನ ಹೇಳ್ತಾ ಇದೆ ಥ್ರೆಟನ್ ಅಂತೇಳಿ ನನ್ನನ್ನು ಬೆದರಿಸ್ಬೇಡ ಅಂತ ಅಂದರೆ ಡೋಂಟ್ ಥ್ರೆಟನ್ ಮೀ ಡೋಂಟ್ ಥ್ರೆಟನ್ ಮೀ ಅರ್ಥವಿಲ್ಲದಂತೆ ಆಡಬೇಡ ಸುಮ್ಮ ಸುಮ್ಮನೆ ಹುಚ್ಚುಚ್ಚಾಗಿ ಆಡೋದು ಅರ್ಥ ಇಲ್ಲದಂತೆ ಆಡೋದು ಇಂಗ್ಲೀಷ್ನಲ್ಲಿ ಅದಕ್ಕೆ ನಾನ್ಸೆನ್ಸ್ ಅಂತ ಕರೀತಾರೆ ಅರ್ಥವಿಲ್ಲದಂತೆ ಅಸಂಬದ್ಧವಾಗಿ ಆಡೋದು ಹಾಗೆ ಆಡಬೇಡ ಅಂತ ಹೇಳಬೇಕಂದ್ರೆ ಸ್ಟಾಪ್ ನಾನ್ಸೆನ್ಸ್ ಅಂದರೆ ಅರ್ಥವಿಲ್ಲದಂತೆ ಆಡೋದನ್ನು ನಿಲ್ಲಿಸು ಅನ್ನುವ ಮೀನಿಂಗ್ ಬರುತ್ತೆ ಸ್ಟಾಪ್ ನಾನ್ ಸೆನ್ಸ್ ಡೋಂಟ್ ಟಾಪ್ ನಾನ್ಸೆನ್ಸ್ ಅಂತಂದರೆ ಅರ್ಥವಿಲ್ಲದಂತೆ ಮಾತನಾಡಬೇಡ ನೆಕ್ಸ್ಟ್ ನೀನು ನಿನ್ನ ಮಿತಿಯಲ್ಲಿರು ನಿನ್ನ ಹದ್ದನ್ನು ಮೀರಬೇಡ ನಿನ್ನ ಲಿಮಿಟೇನು ನೀನು ಅಷ್ಟರಲ್ಲೇ ಇರು ಅಂತ ಹೇಳ್ತಾ ಇರ್ತೀವಿ ನೀನು ನಿನ್ನ ಮಿತಿಯಲ್ಲಿರು ಬಿ ಇನ್ನಿವೋ ಲಿಮಿಟ್ ಬಿ ಇನ್ನಿವೋ ಲಿಮಿಟ್ ನೀನು ನಿನ್ನ ಯಾರು ಅಂತ ತಿಳಿದಿದ್ದೀಯಾ ಕೇಳ್ತಾ ಇರ್ತೀವಲ್ಲ ನೀನು ನಿನ್ನನ್ನು ಯಾರು ಅಂತ ಅಂದ್ಕೊಂಡಿದ್ದೀಯ ಯಾರು ಅಂತ ತಿಳಿದಿದ್ದೀಯಾ ನಿನ್ನ ಬಗ್ಗೆ ನೀನು ಏನಂತ ಅಂದ್ಕೊಳ್ತಿದ್ದೀಯಾ ಹೂ ಡಿ ಯು ಥಿಂಕ್ ಯು ಆರ್ ಹೂ ಡಿ ಯು ಥಿಂಕ್ ಯು ಆರ್ ನನ್ನ ದಾರಿಗೆ ಬರಬೇಡ ಸೊ ನನ್ನ ದಾರಿಗೆ ಎಂಟರ್ ಆಗಬೇಡ ನನ್ನ ದಾರಿಗೆ ಬರಬೇಡ ಅಂತ ಹೇಳಬೇಕಂತಂದರೆ ಸ್ಟಾಪ್ ಗೆಟಿಂಗ್ ಇನ್ ಮೈ ವೇ ನನ್ನ ದಾರಿಗೆ ಬರೋದನ್ನು ನಿಲ್ಲಿಸು ಸ್ಟಾಪ್ ಗೆಟಿಂಗ್ ಇನ್ ಮೈ ವೇ ನಾನು ಯಾರು ಅಂತ ನಿನಗೆ ಗೊತ್ತಿಲ್ಲ ನಾನು ಯಾರು ಅಂತೇಳಿ ನಿನಗೆ ಗೊತ್ತಿಲ್ಲ ಯು ಹ್ಯಾವ್ ನೋ ಐಡಿಯಾ ಹೂ ಐ ಆ್ಯಾಮ್ ಯು ಹ್ಯಾವ್ ನೋ ಐಡಿಯಾ ಹೂ ಐ ಆ್ಯಾಮ್ ನೀನು ಯಾರಾದರೆ ನನಗೇನು ಹೇಳ್ತಾ ಇರ್ತೀವಲ್ಲ ನೀನು ಯಾರಾದರೂ ನನಗೇನು ಐ ಡೋಂಟ್ ಕೇರ್ ಹೂ ಯು ಆರ್ ಐ ಡೋಂಟ್ ಕೇರ್ ಹೂ ಯು ಆರ್ ನಾನು ಯಾರು ಅಂತ ನಿನಗೆ ತೋರಿಸ್ತೀನಿ ಹೇಳ್ತಾ ಇರ್ತೀವಲ್ಲ ನಾನು ಯಾರು ಅನ್ನೋದನ್ನು ನಿನಗೆ ತೋರಿಸ್ತೀನಿ ಹೇಳಿ ಇಂಗ್ಲೀಷ್ನಲ್ಲಿ ಹೇಳೋಕ್ಕೆ ಟ್ರೈ ಮಾಡಿ

ನನ್ನ ಜೊತೆ ಹಾಗೆ ಮಾತಾಡಲಿಕ್ಕೆ ನಿನಗೆ ಎಷ್ಟು ಧೈರ್ಯ ಹೇಳಿ ಈ ಸೆಂಟೆನ್ಸನ್ನು ಈಸಿ ಇದೆ ಟ್ರಾನ್ಸ್ಲೇಟ್ ಮಾಡ್ತಾ ಹೇಳಿ ಹೌ ಡೇರ್ ಯು ಟಾಕ್ ಟು ಮೀ ಲೈಕ್ ದಟ್ ಹೌ ಡೇರ್ ಯು ಟಾಕ್ ಟು ಮೀ ಲೈಕ್ ದಟ್ ನನ್ನನ್ನು ಮುಟ್ಲಿಕ್ಕೆ ನಿನಗೆ ಎಷ್ಟು ಧೈರ್ಯ ಹೌ ಡೇರ್ ಯು ಟಚ್ ಮೀ ನಿನಗೆ ಅಲ್ಲಿಗೆ ಹೋಗಲಿಕ್ಕೆ ಎಷ್ಟು ಧೈರ್ಯ ಹೌ ಡೇರ್ ಯು ಗೋ ದೇರ್ ಈ ಥರ ಸಾಕಷ್ಟು ಸೆಂಟೆನ್ಸ್ಗಳನ್ನು ಮಾಡ್ತಾ ಹೋಗ್ಬೋದು ಮರ್ಯಾದೆಯಿಂದ ಮಾತನಾಡು ಮರ್ಯಾದೆಯಿಂದ ಮಾತನಾಡು ವಾಚ್ ಯುವ ಮೌತ್ ವಾಚ್ ಇವ ಮೌತ್ ಇಲ್ಲಿ ಲಿಟ್ರಲ್ ಆಗಿ ಏನಂತ ತಗೊಂಡ್ರೆ ನಿನ್ನ ಬಾಯಿ ನೋಡ್ಕೋ ಅಂತ ಬರುತ್ತೆ ಬಟ್ ಇಲ್ಲಿ ಈ ಒಂದು ಇಡಿಯಮ್ಯಾಟಿಕ್ ಎಕ್ಸ್ಪ್ರೆಷನನ್ನು ಗಮನಿಸಿದರೆ ವಾಚ್ ಇವ ಮೌತ್ ಅಂತಂದರೆ ಮರ್ಯಾದೆಯಿಂದ ಮಾತಾಡು ಅಂದರೆ ನೀನು ಏನು ಮಾತಾಡ್ತಿದ್ದೀಯ ಅದನ್ನು ಗಮನಿಸು ವಿನಯದಿಂದ ಮಾತನಾಡು ನಾವು ರೂಡಾಗಿ ಮಾತಾಡ್ತಾ ಇದ್ದೇವೆ ಕೆಲವು ಅಸಂಬದ್ಧವಾದ ತಪ್ಪದಪ್ಪದ ವಾಕ್ಯಗಳನ್ನ ಬಳಸ್ತಾ ಇದ್ದೇವೆ ಅವಾಗ ಹೇಳ್ಬೋದು ವಾಚ್ ಇವ ಮೌತ್ ನೆಕ್ಸ್ಟ್ ನಾನು ಹೊರಗಡೆ ಹೋಗು ಅಂತ ಹೇಳಿದೆ ಈಗಾಗಲೇ ಹೇಳಿರ್ತೀವಿ ಮತ್ತೆ ಹೇಳ್ತಾ ಇದ್ದೀವಿ ನಾನು ಹೊರಗಡೆ ಹೋಗು ಹೋಗುವಂಥೇಳಿ ನಿಮಗಾಗಲೇ ಹೇಳಿದ್ದೀನಿ ಇಂಗ್ಲೀಷ್ನಲ್ಲಿ ಐ ಸೈಟ್ ಗೆಟ್ ಔಟ್ ಐ ಸೈಟ್ ಔಟ್ ಮುಚ್ಚು ನಾನೇನು ಕೇಳಲು ಇಷ್ಟಪಡುವುದಿಲ್ಲ ನಾನೇನು ನಿನ್ನಿಂದ ಕೇಳಲಿಕ್ಕೆ ಇಷ್ಟಪಡುವುದಿಲ್ಲ ಹೇಳಿ ಶಡಪ್ ಐ ಡೋಂಟ್ ವಾಂಟ್ ಟು ಹಿಯರ್ ಎನಿಥಿಂಗ್ ಅಪ್ ಐ ಡೋಂಟ್ ವಾಂಟ್ ಟು ಹಿಯರ್ ಎನಿಥಿಂಗ್ ನನಗೆ ಕೋಪ ತರಿಸ್ಬೇಡ ನನಗೆ ಕೋಪ ಬರ್ತಾ ಇದೆ ನನಗೆ ಕೋಪ ತರಿಸ್ಬೇಡ ಅಂತ ಹೇಳಬೇಕು ಅಂತಂದರೆ ಡೋಂಟ್ ಮೇಕ್ ಮೀ ಆ್ಯಂಗ್ರಿ ಡೋಂಟ್ ಮೇಕ್ ಮೀ ಆ್ಯಂಗ್ರಿ ನನ್ನ ಜೊತೆ ವಾದಿಸ್ಬೇಡ ನನ್ನ ಜೊತೆ ವಾದ ಮಾಡಬೇಡ ಸುಮ್ಮ ಸುಮ್ಮನೆ ನನ್ನ ಜೊತೆ ವಾದ ಮಾಡಬೇಡ ಅಂತ ಹೇಳ್ತಾ ಇರ್ತೀವಿ ಇಂಗ್ಲೀಷ್ನಲ್ಲಿ ವಾದ ಮಾಡೋದಕ್ಕೆ ಏನಂತ ಕರೀತಾರೆ ಆರ್ಗ್ಯೂ ಹೇಳಿ ಡೋಂಟ್ ಆರ್ಗ್ಯೂ ವಿತ್ ಮೀ ಡೋಂಟ್ ಆರ್ಗ್ಯೂ ವಿತ್ ಮೀ ತುಂಬ ಜಾಣ ಅಂತ ನಟಿಸ್ಬೇಡ ಅಂದರೆ ಎಷ್ಟು ಗೊತ್ತಿದನೋ ಅಷ್ಟಕ್ಕಿಂತ ಹೆಚ್ಚಿಗೆ ಗೊತ್ತಿದೆ ಅನ್ನೋ ಥರ ಪೋಸ್ ಕೊಡ್ತಾ ನಟಿಸೋದು ಹೇಳಿ ಇಂಗ್ಲೀಷ್ನಲ್ಲಿ ಡೋಂಟ್ ಆ್ಯಕ್ಟ್ ಟೂ ಸ್ಮಾರ್ಟ್ ಟೂ ಸ್ಮಾರ್ಟ್ ಅಂತಂದರೆ ಹೆಚ್ಚು ಗೊತ್ತಿದನೋ ಅಷ್ಟಕ್ಕಿಂತ ಜಾಸ್ತಿ ಗೊತ್ತಿದೆ ಅನ್ನೋ ಥರ ಪೋಸ್ ಕೊಡೋದು ಡೋಂಟ್ ಆ್ಯಕ್ಟ್ ಟೂ ಸ್ಮಾರ್ಟ್ ಅಥವಾ ಡೋಂಟ್ ಬಿ ಟೂ ಸ್ಮಾರ್ಟ್ ಅಂತ ಹೇಳ್ತಾ ಇರ್ತೀವಿ ನೆಕ್ಸ್ಟ್ ಮರ್ಯಾದೆಯಿಂದ ವಿನಯದಿಂದ ಮಾತನಾಡು ಟಾಕ್ ವಿತ್ ಮ್ಯಾನರ್ಸ್ ಟಾಕ್ ವಿತ್ ಮ್ಯಾನರ್ಸ್ ಮ್ಯಾನರ್ಸ್ ಅಂತಂದರೆ ಮರ್ಯಾದೆ ಅನ್ನೋ ಮೀನಿಂಗ್ ಬರುತ್ತೆ ನನಗೆ ನಿನ್ನ ಮುಖ ನೋಡಲಿಕ್ಕೆ ಇಷ್ಟ ಇಲ್ಲ ಹೇಳ್ತಾ ಇರ್ತೀವಲ್ಲ ನಾನು ನಿನ್ನ ಮುಖ ಕಂಡ್ರೆ ಆಗೋದಿಲ್ಲ ನಿನ್ನ ಮುಖ ನೋಡಲಿಕ್ಕೆ ನನಗೆ ಇಷ್ಟ ಇಲ್ಲ ಹೇಳಿ ಐ ಡೋಂಟ್ ವಾಂಟ್ ಟು ಸಿ ಓ ಫೇಸ್ ಐ ಡೋಂಟ್ ವಾಂಟ್ ಟು ಸಿ ಓ ಫೇಸ್ ನಾನು ಆಕೆಯನ್ನು ನೋಡಲಿಕ್ಕೆ ಇಷ್ಟಪಡೋದಿಲ್ಲ ಐ ಡೋಂಟ್ ವಾಂಟ್ ಟು ಸಿ ಹ ನಾನು ರವಿನ ನೋಡಲಿಕ್ಕೆ ಇಷ್ಟಪಡೋದಿಲ್ಲ ಐ ಡೋಂಟ್ ವಾಂಟ್ ಟು ಸಿ ರವಿ ಹಿಯರ್ ಈ ಥರ ಸಾಕಷ್ಟು ಸೆಂಟೆನ್ಸ್ಗಳನ್ನು ಮಾಡ್ತಾ ಹೋಗ್ಬೋದು ನನಗೆ ಕಾಣಿಸ್ಬೇಡ ನನಗೆ ಕಾಣಿಸ್ಬೇಡ ಹೇಳಿ ಔಟ್ ಆಫ್ ಮೈ ಫೇಸ್ ಗೆಟ್ಔಟ್ ಆಫ್ ಮೈ ಫೇಸ್ ನನ್ನ ಮುಖದಿಂದ ದೂರ ಹೋಗು ಅರ್ಥ ಅದೇ ಬರುತ್ತ ತಾನೆ ನನಗೆ ಕಾಣಿಸ್ಬೇಡ ನೆಕ್ಸ್ಟ್ ನಿನಗಿದು ನಾಚಿಕೆ ಗೇಡು ನಿನಗಿದು ನಾಚಿಕೆಗೇಡು ಶೇಮ್ ಆನ್ ಯು ಶೇಮ್ ಆನ್ ಯು ನಿನ್ನನ್ನು ನೋಡಿ ನಾಚಿಕೆ ಪಟ್ಕೊಳ್ಬೇಕು ನೀನು ನಿನ್ನನ್ನು ನೋಡಿ ನಾಚಿಕೆ ಪಟ್ಕೊಳ್ಬೇಕು ಅಂದರೆ ನೀನು ಏನಾದರೂ ತಪ್ಪಾದರೂ ಕೆಲಸ ಮಾಡಿರ್ತೀಯಲ್ಲ ಅದನ್ನು ನೋಡಿ ನಿನಗೆ ನಾಚಿಕೆ ಆಗಬೇಕು ಅಂತ ಹೇಳಬೇಕಂದ್ರೆ ಇಂಗ್ಲೀಷ್ನ ಹೇಳ್ತಾರೆ ಶುಡ್ ಬಿ ಅಶೇಮ್ಡ್ ಆಫ್ ಯುವರ್ ಸೆಲ್ಫ್ ಶುಡ್ ಬಿ ಅಶೇಮ್ಡ್ ಆಫ್ ಯುವರ್ ಸೆಲ್ಫ್ ಇದೆಲ್ಲ ನಿನ್ನಿಂದಲೇ ಸಾಕಷ್ಟು ಸಲ ಬಳಸ್ತಾ ಇರ್ತೇವೆ ಇದೆಲ್ಲ ಆಗಿದ್ದು ನಿನ್ನಿಂದಲೇ ಹೇಳಿ ಇಟ್ಸ್ ಆಲ್ ಬಿಕಾಸ್ ಆಫ್ ಯು ಇಟ್ಸ್ ಆಲ್ ಬಿಕಾಸ್ ಆಫ್ ಯು ನನ್ನನ್ನು ರೇಗಿಸಬೇಡ ಸುಮ್ಮ ಸುಮ್ಮನೆ ರೇಗಿಸ್ಬೇಡ ನನಗೆ ಕೋಪ ಬರುತ್ತೆ ಆಮೇಲೆ ಏನಾಗುತ್ತೋ ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತೀವಲ್ಲ ರೇಗಿಸೋದನ್ನು ಇಂಗ್ಲೀಷ್ನಲ್ಲಿ ಏನಂತ ಹೇಳ್ತಾರೆ ಅಂದರೆ ಪ್ರೊವೋಕಿಂಗ್ ಅಂತಾರೆ ಡೋಂಟ್ ಪ್ರೊವೋಕ್ ಮೀ ನನ್ನನ್ನು ರೇಗಿಸ್ಬೇಡ ಡೋಂಟ್ ಪ್ರೊವೋಕ್ ಮೀ ಅಷ್ಟು ಅಜಾಗರೂಕತೆಯಿಂದ ಹೇಗಿದ್ದೆ ಏನಾದರೂ ತಪ್ಪಾದ ಕೆಲಸ ಮಾಡಿರ್ತೀವಿ ಅದು ಭಾಳ ಸಿಂಪಲ್ ಆಗಿರುತ್ತೆ ಆದರೂ ಕೂಡ ನಾವು ಅದನ್ನು ತಪ್ಪನ್ನೇ ಮಾಡಿರ್ತೀವಿ ಅಷ್ಟು ಅಜಾಗರೂಕತೆಯಿಂದ ಹೇಗಿದ್ದೆ ಅಜಾಗರೂಕತೆಯನ್ನು ಇಂಗ್ಲೀಷ್ನಲ್ಲಿ ಏನಂತ ಹೇಳ್ತಾರೆ ಕೇರ್ಲೆಸ್ ರೈಟ್ ಹೌ ಕೆನ್ ಯು ಬಿ ಸೋ ಕೇರ್ಲೆಸ್ ಹೌ ಕೆನ್ ಯು ಬಿ ಸೋ ಕೇರ್ಲೆಸ್ ನೆಕ್ಸ್ಟ್ ನನಗಿದು ಬೇಕಾಗಿಲ್ಲ ಏನಾದರೂ ಕೊಡ್ಲಿಕ್ಕೆ ಹೋಗ್ತಾ ಇರಬೇಕಾದ್ರೆ ಹೇಳ್ತಾ ಇರ್ತೀವಲ್ಲ ಅದು ಬೇಡ ಇದು ಬೇಡ ನನಗಿದು ಬೇಕಾಗಿಲ್ಲ ಅಂಥೇಳಿ ಇಂಗ್ಲೀಷ್ನಲ್ಲಿ ಐ ಡೋಂಟ್ ನೀಡ್ ಇಟ್ ಐ ಡೋಂಟ್ ನೀಡ್ ಇಟ್ ನನಗೆ ನಿನ್ನಿಂದ ಕಿರಿಕಿರಿ ಆಗ್ತಾ ಇದೆ ಸೊ ನಿನ್ನಿಂದ ನನಗೆ ಇರಿಟೇಷನ್ ಆಗ್ತಾ ಇದೆ ಹೇಳಿ ಐ ಆಮ್ ಇರಿಟೇಟೆಡ್ ವಿತ್ ಯು ಐ ಆಮ್ ಇರಿಟೇಟೆಡ್ ವಿತ್ ಯು ನಾನು ನಿನ್ನ ಮೇಲೆ ಒಂದು ಕಣ್ಣು ಇಟ್ಟಿರ್ತೀನಿ ವಾರ್ನಿಂಗ್ ಕೊಡ್ತಾ ಇರ್ತೇವೆ ನಾನು ನಿನ್ನ ಮೇಲೆ ಒಂದು ಕಣ್ಣು ಇಟ್ಟಿರ್ತೀನಿ ಅಂಥೇಳಿ ಐ ವಿಲ್ ಕೀಪ್ ಎನ್ ಐ ಆನ್ ಯು ಐ ವಿಲ್ ಕೀಪ್ ಎನ್ ಐ ಆನ್ ಯು ನೀನು ನನಗೆ ಕಲಿಸ್ಬೇಕಾಗಿಲ್ಲ ನೀನು ನನಗೇನು ಕಲಿಸ್ಬೇಕಾಗಿಲ್ಲ ಅಂತ ಹೇಳ್ತಾ ಇರ್ತೀವಿ ಸೊ ಹೇಳಿ ಕಲಿಸೋದನ್ನು ಏನಂತಾರೆ ಟೀಚ್ ಎಸ್ ಯು ನೀಡ್ ನಾಟ್ ಟೀಚ್ ಮೀ ಯು ನೀಡ್ ನಾಟ್ ಟೀಚ್ ಮೀ ನನಗೆ ಹೇಳಲು ನೀನ್ ಯಾರು ನನಗೆ ಹೇಳ್ಕೊಳ್ಳೋಕ್ಕೆ ನೀನ್ಯಾರು ಹೂ ಆರ್ ಯು ಟು ಟೆಲ್ ಮೀ ಹೂ ಆರ್ ಯು ಟು ಟೆಲ್ ಮೀ ನಾನು ನಿನ್ನಂಥವ್ರನ್ನು ಸಾಕಷ್ಟು ನೋಡಿದ್ದೇನೆ ನಿನ್ನೆಂಥವ್ರನ್ನ ನಾನು ಸಾಕಷ್ಟು ಜನರ ನೋಡಿದ್ದೀನಿ ಅಂತ ಹೇಳ್ತಾ ಇರ್ತೀವಲ್ಲ ಐ ಹ್ಯಾವ್ ಸೀನ್ ಮೆನಿ ಲಾಕ್ ಯು ಐ ಹ್ಯಾವ್ ಸೀನ್ ಮೆನಿ ಲಾಕ್ ಯು ಇದು ಮತ್ತೆ ಆಗಬಾರ್ದು ಏನಾದರೂ ಒಂದು ಕೆಲಸ ತಪ್ಪು ಮಾಡಿರ್ತೀವಲ್ಲ ಇದು ಮತ್ತೆ ಮತ್ತೆ ಆಗಲೇಬಾರ್ದು ಅಂತ ಹೇಳಬೇಕು ಅಂತಂದರೆ ಇಟ್ ಮಝಂಟ್ ಹ್ಯಾಪಿನ್ ಅಗೈನ್ ಇಟ್ ಮಝಂಟ್ ಹ್ಯಾಪಿನ್ ಅಗೈನ್ ನೀನು ಹೀಗೆ ಮಾಡೋದು ಮೊದಲನೇ ಸಲ ಅಲ್ಲ ಏನಾದರೂ ತಪ್ಪು ಮಾಡಿರ್ತಾರೆ ಇದು ಮೊದಲನೇ ಸಲ ಏನಲ್ಲ ನೀನು ಸಾಕಷ್ಟು ಸಲ ಈಗಾಗಲೇ ಮಾಡಿದೀಯಾ ಮತ್ತೆ ನೀನು ಹೀಗೆ ಮಾಡ್ತಾ ಮಾಡ್ತಾಯಿದ್ದೀಯಾ ಅಂದರೆ ನೀನು ಹೀಗೆ ಮಾಡೋದು ಇದು ಮೊದಲನೇ ಸಲ ಅಲ್ಲ ಇಟ್ಸ್ ನಾಟ್ ದ ಫಸ್ಟ್ ಟೈಮ್ ಯು ಹ್ಯಾವ್ ಇಟ್ ಇಟ್ಸ್ ನಾಟ್ ದ ಫಸ್ಟ್ ಟೈಮ್ ಯು ಹ್ಯಾವ್ ಡನ್ ಇಟ್ ನನ್ನ ಮೇಲಿನ ಕೈ ತೆಗಿ ಯಾರಾದರೂ ಶರ್ಟ್ ಹಿಡ್ಕೊಂಡಾಗ ಅಥವಾ ನಮಗೆ ಹೊಡೀಲಿಕ್ಕೆ ಬಂದಾಗ ನಮ್ಮನ್ನು ಹಿಡ್ಕೊಳ್ತಾರಲ್ಲ ಅವಾಗ ಹೇಳ್ಬೋದು ನನ್ನ ಮೇಲಿನ ಕೈ ತೆಗಿ ಅಂಥೇಳಿ ಗೆಟ್ ಯುವ ಹ್ಯಾಂಡ್ಸ್ ಆಫ್ ಮೀ ಗೆಟ್ ಯುವ ಹ್ಯಾಂಡ್ಸ್ ಆಫ್ ಮೀ ಎಷ್ಟೊಂದು ಕೆಟ್ಟದಾಗಿ ಮಾತನಾಡ್ತಾ ಇದೆಯಾ ಎಷ್ಟೊಂದು ಕೆಟ್ಟದಾಗಿ ಮಾತನಾಡ್ತಾ ಇದೀಯಾ ಅಂದರೆ ಕಳಪೆ ಮಟ್ಟದಲ್ಲಿ ಮಾತಾಡ್ತಾ ಇದ್ದೀಯ ವಾಟ್ ರಬಿಷ್ ಆರ್ ಯು ಟಾಕಿಂಗ್ ವಾಟ್ ರಬಿಷ್ ಆರ್ ಯು ಟಾಕಿಂಗ್ ನಾನು ಏನನ್ನು ಒದಿಯುತ್ತೇನೆ ಅಂದರೆ ಕಾಲ್ನಿಂದ ಒದಿಯೋದು ಐ ವಿಲ್ ಕಿಕ್ ಯು ಐ ವಿಲ್ ಕಿಕ್ ಯು ನಾನು ನಿನಗೊಂದು ಗತಿ ಕಾಣಿಸ್ತೇನೆ ನಾನು ನಿನಗೊಂದು ಗತಿ ಕಾಣಿಸ್ತೀನಿ ನಿನ್ನ ಅಂತ್ಯ ನೋಡ್ತೀನಿ ಸೊ ಐ ವಿಲ್ ಸಿ ಇ ವೋ ಆ್ಯಂಡ್ ಐ ವಿಲ್ ಸಿ ಇ ವೋ ಆ್ಯಂಡ್ ನಿಮ್ಮ ಪ್ರಾಕ್ಟೀಸ್ಗಾಗಿ ಕೆಲವೊಂದಿಷ್ಟು ಸೆಂಟೆನ್ಸ್ಗಳನ್ನು ಕೊಡ್ತಾ ಇದ್ದೇನೆ ಅವುಗಳನ್ನು ನೀವು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿ ಕಮೆಂಟ್ ಮಾಡಿ ದ ಫಸ್ಟ್ ಒನ್ ನಾನು ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ನಾನು ನಿನ್ನನ್ನು ಬಿಡೋದಿಲ್ಲ ನೆಕ್ಸ್ಟ್ ಒನ್ ನನಗೆ ಕೋಪ ಬರ್ತಾ ಇದೆ ಥರ್ಡ್ ಒನ್ ನನ್ನ ಸಹನೆ ಪರೀಕ್ಷೆ ಮಾಡಬೇಡ ನನ್ನ ಸಹನೆ ಪರೀಕ್ಷಿಸಬೇಡ ಫೋರ್ತ್ ಒನ್ ನನ್ನನ್ನು ಬೆದರಿಸಬೇಡ ಈ ಸೆಂಟೆನ್ಸ್ಗಳನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿ ಕಮೆಂಟ್ ಮಾಡಿ ದರ್ಸ್ ಆಫ್ ಫರ್ ಟುಡೇ ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ಈ ವಿಡಿಯೋ ನಿಮಗೆ ನಿಮ್ಮ ಇಂಗ್ಲೀಷನ್ನು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಉಪಯುಕ್ತ ಅಂತ ಅನಿಸಿದರೆ ಮಾತ್ರ ವಿಡಿಯೋ ಒಂದು ಲೈಕ್ ಹಾಕಿ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆಯೇ ಈ ವಿಡಿಯೋದಲ್ಲಿ ಬರ್ತಕ್ಕಂತಹ ಎಲ್ಲ ವಾಕ್ಯಗಳನ್ನು ಬರೆದಿಟ್ಕೊಳ್ಳಿ ಆಗಾಗ ಅವುಗಳನ್ನು ತಪ್ಪದೇ ಬಳಸಿ ಕೊಟ್ಟಿರ್ತಕ್ಕಂಥ ಪ್ರಾಕ್ಟೀಸ್ ಸೆಂಟೆನ್ಸ್ಗಳನ್ನು ಕಮೆಂಟ್ ಮಾಡಿ ವಿಡಿಯೋದ ಬಗ್ಗೆ ಅಭಿಪ್ರಾಯವನ್ನು ಕೂಡ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಶ್ ಯು ಹ್ಯಾಪಿ ಲವ್ನಿಂಗ್